स्वागत है आप सभी का एसएस न्यूज में, मैं आपके साथ मुस्कान। कोरोना काल के चलते पदयात्रा करना ऐसे है जैसे जनता की जान खतरे में डालना। खान और भू विज्ञान मंत्री हलप्पाचार्य का एक बड़ा बयान इस दौरान सामने आया है, जहां कोप्पाल शहर में बात करते हुए मंत्री ने एक संवाददाता सम्मेलन के दौरान माध्यम से बातचीत करते हुए सीधे कांग्रेस पक्ष पर निशाना साधते हुए यह कहा कि इन्हें बस राजनीति करनी है, वे जनता के लिए कुछ विचार नहीं करते। कोरोना महामारी में नियमों का पालन करना सभी पर अनिवार्य है। ऐसे मुश्किल समय में पदयात्रा करने से आम लोगों को खतरा होगा। कांग्रेस केवल राजनीति और चुनाव देखती है, इन्हें जनता से कोई लेना देना नहीं है। बल्कि सीएम मुंबई भी इस मामले को गंभीरता से लेते हुए इस पर गौरतलब कर रहे हैं। आने वाले मुश्किल हालात में चाहिए कि राज्य में सब एक समान होकर कोरोना प्रोटोकॉल का पालन करें, यह कहते हुए कांग्रेस पक्ष के खिलाफ अपना आक्रोश व्यक्त करते नजर आए मंत्री हलप्पा आचार्य। तो ज्यादा जानकारी के लिए सुनिए इस पर मंत्री का ये बयान। ಹುಚ್ಚುತನ ಮಾಡೋದೋ ಇಂಥ ತಪ್ಪುತನ ಮಾಡೋ ಇವತ್ತು ಏನಂದ್ರೆ ಅನ್ಯಾಯ ಮಾಡ್ತಕ್ಕಂಥದ್ದು ಯಾರು ಸಹಿಸಕ್ಕಾಗುತ್ತೋ ಅದನ್ನು ಕ್ರಮ ತಗೊಳ್ಬೇಕಾಗುತ್ತೆ. ಸಾಮಾನ್ಯರಿಗೆ ಬೇರೆ ಕಾನೂನುಗಳು ಇರೋದಿಲ್ಲ, ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ. ಕಾನೂನಿನ ಅಡಿಯೊಳಗೆ ಏನೆಲ್ಲ ನಾವು ಕ್ರಮ ತಗೊಳ್ಬೇಕಾಗುತ್ತೆ, ಕ್ರಮನೂ ತಗೊಳ್ತೀವಿ. ಹೆಂಗೆ ಎಲ್ಲವನ್ನೂ ಏನಂದ್ರೆ ನಾವು ನಮ್ಮ ಏನು ಪರಂಪರೆಗಳನ್ನು ಯಾವತ್ತೂ ನಿಂದಿಸ್ಕೊಳಕ್ಕಾಗಲ್ಲ. ಇವತ್ತು ನಾವು ಎಲ್ಲವುಗಳನ್ನ ಒಯ್ಬೇಕು, ಮತ್ತು ಯಾವುದಕ್ಕೂ ಧಕ್ಕೆ ಆಗಬಾರ್ದು. ಮತ್ತು ಕಾನೂನು ನಿಯಮನೂ ನಿಯಮದಿಂದನೂ ನಾವು ಕೂಡ ಏನಂದ್ರೆ ನಿಯಮ ಬಾಹಿರ ಚಟುವಟಿಕೆ ಕೆಲಸಗಳು ಕಾರ್ಯಗಳು ಆಗಬಾರ್ದು ಅನ್ನೋದು ನಮ್ಮೆಲ್ಲರಿಗೂ ಆಸೆ. ಅದಕ್ಕೆ ಯಾವತ್ತೂ ನಿಯಮ ಬಾಹಿರ ಯಾರು ಒಬ್ಬ ನಾವು ಅದಕ್ಕೆ ಇದನ್ನ ಕೊಡ್ತಕ್ಕಂತ ಪ್ರಶ್ನೆ ಬರ್ಲಿಕ್ಕಿಲ್ಲ. ಸರ್ ನೀವ ಈಗ ಕೊಪ್ಪಳದಾರ ಕುಂತ್ಕೊಂಡು ಹೇಳಿದ್ರೆ ನನ್ಗೆ ಬಹಳ ಕಷ್ಟ ಆಗುತ್ತೆ. ಯಾಕಂತ ಕೇಳ್ತೀನಿ, ಇದು ಆಗ್ಬಾರ್ದು ಅನ್ನೋದಕ್ಕೆ ಮುಂಜಾನೆ 7 ಗಂಟೆಗೆ ಯಾವತ್ತೂ ನಾವು ನಿಂದ್ರಿಸಕ್ ಆಗೋದಿಲ್ಲ. ಒಂದು ಏನಂದ್ರೆ ನಮ್ಮ ಹಿಂದಿನ ಏನಂದ್ರೆ ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ನಮ್ಮ ಏನಂದ್ರೆ ಪರಂಪರೆಗಳೇನಿದಾವಲ್ಲ ಅವನ್ನ ಯಾರು ನಾವು ನಿಂದ್ರಿಸಕ್ ಆಗೋದಿಲ್ಲ. ಅವನ್ ಏನಂದ್ರೆ ಇವತ್ತು ಜನ ಕೂಡ್ಲಾರ್ದಂತಾಗ ಹೆಂಗಂದ್ರೆ ಏನಂದ್ರೆ ನಮ್ದು ಏನಂದ್ರೆ ಸಂಪ್ರದಾಯನೂ ಬಿಡಬಾರ್ದು, ನಮ್ಮನ್ನ ಏನು ಮಾಡಬಾರ್ದು, ಯಾರು ಕೂಡ್ಸಂಗಲ್ಲ, ಯಾರು ಕೂಡ್ಸಂಗಲ್ಲ, ಎಲ್ಲಿ ನಾವು ಎಲ್ಲಿ ಅಡ್ವರ್ಟೈಸ್ ಕೊಡಂಗಲ್ಲ, ಜಾತ್ರೆ ಮಾಡ್ತೀವಿ ಅಂತಾನು ಕೊಡೋದಿಲ್ಲ. ಆನಂತರ ಬರ್ರಿ ಅಂತಾನು ಎಲ್ಲಿ ಆಮಂತ್ರಣ ಇರೋದಿಲ್ಲ. ಅವ್ರ ಭಕ್ತಿಯಿಂದ ಏನಂದ್ರೆ ಎಲ್ಲಾಚೋ ಕಳಿಲ್ ಬಂದು ನಿಂತಿರ್ತಾರೆ. ಹೋದ ಸಲ ನೀವು ನೋಡಿದ್ರಿ ಮುಂಜಾನೆ 8 ಗಂಟೆಗೆ ಎತ್ತು ನಿಮಗೆ ಗೊತ್ತಿಲ್ಲ, ಪಟ್ಟಿ ಅಂತವು ಪಟ್ಟಿ ಬಿಡೋವು ತಗೊಳ್ಳೋವು ಕೊಡೋವು ನಮ್ಗೆ ಬರಂತು ಅದಕ್ಕಾದ ಒಂದು ಸಮಿತಿ ಐತೆ ಅಲ್ಲಿ. ಪೋಷಕ ಏನು ಬರ್ತಾರೆ ಅಂಗನವಾಡಿ ಮಕ್ಕಳು, ಅವ್ರ ಪೋಷಕರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆ ಕೆಲವೊಂದಂದ್ರೆ ಅಲ್ಲಿ ಲೋಕಲ್ ಇವರು ಒಂದು ಕಮಿಟಿನ ಅಲ್ಲಿ ಏನು ಈಗ ಹೇಳಿದ್ರಲ್ಲ ಇಂಥ ಸಪ್ಲೈ ಆಗ ಮುಂದೆ ತೊಂದರೆ ಆದ್ರೆ ಅವ್ರ ಮಕ್ಕಳಿಗೆ ಅವ್ರು ತೊಂದರೆ ನೋಡ್ಕೊಂತ ಕುಂದಿರ್ತಾರೆ ಅಲ್ಲಿ ಸಮಿತಿಯವರು ಅಂದ್ರೆ ಯಾರು ಕಾಯ್ಬೇಕು. ಅದಕ್ಕೆ ಒಂದೊಂದು ಸಮಿತಿನೂ ಮಾಡುತ್ತೆ, ಮತ್ತೆ ಇಲ್ಲಿ ಇಲಾಖೆ ಅಧಿಕಾರಿಗಳು ಅದಾರ ಅವ್ರು ಏನಂದ್ರೆ ಭೇಟಿನೂ ಮಾಡ್ತಾರ ಅಂತವ್ ಏನಾದ್ರೂ ಆಗ್ಲಾರ್ದಂತ ನೋಡ್ಬೇಕಾದ್ರೆ ಸಮಿತಿಗಳು ಪ್ರತಿ ಒಂದು ಬಣ್ಣ ಬಡಿತಾರೆ. ಅನ್ನೋದಕ್ಕೆ ನಾವೇನ್ ಮಾಡಕ್ಕಿದ್ವಿ, ನಮ್ಮ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಸ್ಪಷ್ಟವಾಗಿ ಹೇಳ್ಯಾರ, ಮುಖ್ಯಮಂತ್ರಿಗಳು ಹೇಳ್ಯಾರ, ಹೋಮ್ ಮಿನಿಸ್ಟರ್ ಹೇಳ್ಯಾರ, ಕಾನೂನು ರೀತಿಯ ಕ್ರಮ ತಗೊಳ್ಳೋ ಎಲ್ಲವನ್ನು ತಗೊಳ್ತೀವಿ ಅಂದ್ರೆ ಯಾರ್ದು ಮುಲಾಜನ ಇಲ್ಲ. ಏನಂತಂದ್ರೆ ಡಿಸಿ ಅವರು ಇರ್ತಾರೆ ಇಲ್ಲಿ, ಡಿಸಿ ಅವ್ರಿಗೆ ಪೂರ್ತಿ ಪವರ್ ಐತೆ, ಪೂರ್ತಿ ಅಧಿಕಾರ ಐತೆ. ಅಂತವೆಲ್ಲಾದ್ರೂ ನ್ಯೂನತೆಗಳು ಮತ್ತು ತಪ್ಪುಗಳಾಗಿದ್ರೆ ಅದಕ್ಕೆ ಮಕ್ಕಳಿಗೆ ಕೊಡ್ತಕ್ಕಂಥ, ಗರ್ಭಿಣಿಯರಿಗೆ ಕೊಡ್ತಕ್ಕಂಥ, ಬಾಣಂತಿಯರಿಗೆ ಕೊಡ್ತಕ್ಕಂಥ, ಮತ್ತೇನು ಪ್ರಾಯಪೂರ್ವ ಬಾಲಕಿಯರಿಗೆ ಕೊಡ್ತಕ್ಕಂಥ ಯಾವುದಾದ್ರಲ್ಲಿ ಎಲ್ಲೋ ಅನ್ಯಾಯ ಆಗಿತ್ತು ಅಂದರೂ ಯಾರು ಕ್ಷಮಿಸೋಕ್ಕಾಗಲ್ಲ. ನಾನು ಅಷ್ಟೇ ಅಲ್ಲ, ಸಾಮಾನ್ಯರು ಇವತ್ತು ಕ್ಷಮಿಸೋಕ್ಕಾಗಲ್ಲ. ಬಡವರಿಗಾಗಿಯೇ ಇವತ್ತು ರಾಷ್ಟ್ರೀಯ ಕಾರ್ಯಕ್ರಮ ಇದು. ಇದನ್ನೇನಂದ್ರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಏನಂದ್ರೆ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥವ್ರಿಗೆ ಮತ್ತು ಆ ಒಂದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವೆಲ್ಲ ನ್ಯಾಷನಲ್ ಸ್ಕೀಮ್ಸು. ಈ ಸ್ಕೀಮ್ನೊಳಗೆ ಎಲ್ಲಾದರೂ ಆಗ್ತಿತ್ತು ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ, ವೆರಿಫೈ ಮಾಡ್ಲಿಕ್ಕೆ ಹೋಗ್ತೀನಿ. ಅಲ್ಲಿ ಯಾರಾದರೂ ತಪ್ಪಿಸ್ತಿರಿದ್ರೆ ಕ್ರಮ ತಗೊಳ್ಳಕ್ಕೆ. ಅಲ್ಲಿ ತನಕ 4,000 ಯಾವ ಏನಂದ್ರೆ ಬೇಡಿಕೆಗಳು ಮತ್ತು ಅವಶ್ಯಕತೆಗಳು ಜನರಿಗೆ ಯಾವ ಸೌಕರ್ಯಗಳನ್ನು ಕೊಡಬೇಕು ಅನ್ನೋ ಅದ್ರ ಬಗ್ಗೆ ಚಿಂತನೆ ಮಾಡಿದ್ದು ಎಲ್ಲಿ ಇಲ್ಲ. ನಮ್ಮ ಬೊಮ್ಮಾಯಿ ಅವರೇ ಎಸ್ಪೆಷಲಿ ಪ್ರತಿಯೊಂದು ಹಂತದಲ್ಲಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಆಯೋಗದ ನಡುವೆ ಮಧ್ಯೆ ಕೆಲಸ ಮಾಡಕತ್ತಿದ್ದಾರೆ. ಯಾವತ್ತೂ ನಾವು ಹಿಂದೆ ಕುಂತಿಲ್ಲ, ಎಂದಿಗೂ ನಿಮಗೂ ಗುರ್ತೈತೆ. ಇದಕ್ಕೆ ತಾವೇ ಹೇಳಿದ್ರೆ ತಮ್ಮ ಅಧಿಕಾರ ಇದ್ದೊತ್ತಿನಾಗ ನೋಟಿಫಿಕೇಶನ್ ಆದ್ರೂ ಸುಮ್ಮನೆ ಯಾಕೆ ಕುಂತರು ಕಾಂಗ್ರೆಸ್ನವರು ಮೇಕೆದಾಟದ್ದು? ಅಲ್ಲಲ್ಲ, ಅವ್ರ ಗೌರ್ಮೆಂಟ್ ಒಳಗೆ ನೋಟಿಫಿಕೇಶನ್ ಆದ್ರೂ ಯಾಕೆ ಅವಾಗ ತಗೊಳ್ಳಿಲ್ಲ, ಕೈ ಎತ್ಕೊಳ್ಳಿಲ್ಲ? ಬರೀ ಡಿ ಪಿ ಆರ್ ಮಾಡೋಕ್ಕಾಗಲಿಲ್ಲ ಇವ್ರು ಹಣೆ ಬರ ಡಿ ಪಿ ಆರ್ ಮಾಡಿ ಅದನ್ನು ಕೈಗೆ ಎತ್ಕೊಂಡು ಟೆಂಡರ್ಗೆ ಹೋಗೋಕ್ಕಾಗಲಿಲ್ಲ. ಬರೇ ಕಾಲಹರಣ ಮಾಡಿ ಹಿಂದೆ ಮತ್ತೆ ಶಿವಕುಮಾರ್ ಅವರು ಬಂದ ನಂತರ ಸಮ್ಮಿಶ್ರ ಸರ್ಕಾರದೊಳಗೆ ಅದನ್ನ ಕೈಗೆ ಎತ್ಕೊಂಡ್ರು. ಹೌದಾ? ಇದು ನಿಮಗೂ ಗುರ್ತೈತಿ, ಎಲ್ಲರಿಗೂ ಗುರ್ತೈತೆ. ಈ ಸುಮ್ಮನೆ ಏನಂದ್ರೆ
चुनाव मुंह जनर ऐन गमन सड़े इवतन पादयात्रे ऐतल हरतनी और प्रमाणिकवा मेकेदाट योजना बैठे काजी एस्ट मटिग ऐते जन गुर्त नूर कृष्णा कांग्रेस नडिये कृष्णा कड़ी अंत हम ऐन भाषण मूल कूड़ल संगम होंगे प्रति वर्ष कृष्णा कल योजना हत सवि कोटि को भाषण माँ कूड़ल संगम हणिमी वर्षद बर सवि अपकृष्णा योजना एला योजना को हण बरवर्गू एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए एसएस न्यूज।